ಅಥಣಿ ಪಟ್ಟಣದಲ್ಲಿ ಭಾರೀ ಗಾಳಿ ಜೊತೆ ಮಳೆಯಾದ ಪರಿಣಾಮ ಬಸವೇಶ್ವರ ವೃತ್ತದಲ್ಲಿ ಹಾಗೂ ಗಣಪತಿ ಮಂದಿರ ಸಮೀಪದಲ್ಲಿ ಮರ ಧರೆಗೆ ಉರುಳಿ ಕೆಲವು ಕಾಲ ಆತಂಕ ಸೃಷ್ಟಿಯಾಗಿತ್ತು. ಬಸವೇಶ್ವರ ವೃತ್ತದಲ್ಲಿ ಡಬ್ಬಾ ಅಂಗಡಿ ಹಾಗೂ ಕೆಲವು ದ್ವಿಚಕ್ರ ವಾಹನ ಮೇಲೆ ಮರ ಬಿದ್ದಿದ್ದರಿಂದ ಮರದ ಅಡಿ ಸಿಲುಕಿದ ಅಂಗಡಿಗಳಿಗೆ ಹಾನಿ ಸಂಭವಿಸಿದೆ ಮತ್ತು ದ್ವಿಚಕ್ರ ವಾಹನಗಳಿಗೆ ಅಲ್ಪ ಸ್ವಲ್ಪ ಹಾನಿಯಾಗಿದೆ. ಅದೃಷ್ಟವಶಾತ ಯಾವುದೇ ಜೀವಹಾನಿ ಸಂಭವಿಸಿಲ್ಲ. ಅಲ್ಪ ಪ್ರಮಾಣದಲ್ಲಿ ಮಳೆಯಾದರೂ ಅತಿಯಾದ ವೇಗದ ಗಾಳಿ ಬೀಸಿದ್ದರಿಂದ ಪಟ್ಟಣದಲ್ಲಿ ಕೆಲವತ್ತು ಜನಸಾಮಾನ್ಯರು ಪರದಾಡುವಂತಾಗಿತ್ತು. ಕಳೆದ ಮೂರು ದಿನಗಳಿಂದ ಮಳೆ ಪ್ರಮಾಣ ಕಡಿಮೆಯಾಗಿತ್ತು. ಇನ್ನೇನು ಮಳೆ ಕಡಿಮೆ ಆಯ್ತಲ್ಲ ಎನ್ನುವಾಗಲೇ ಮತ್ತೆ ಗಾಳಿ ಸಮೇತವಾಗಿ ಮಳೆ ಸುರಿದು ಜನಸಾಮಾನ್ಯರಿಗೆ ಹಾನಿ ಸಂಭವಿಸುತ್ತಿದೆ. क्या नहीं गाड़ी है कि सेट के अंदर गाड़ी खींच कर उसके अंदर कर बाइक दिखाना स्टॉप है सब देखो पहुंच एक बार तो पीछे आ एक बार क्या कहां पड़े कि नहीं कुछ भी कंप्लेन नहीं हो गाड़ी के नहीं ನಿರಂತರ ಸುದ್ದಿಗಾಗಿ ಪ್ರಜಾಯತ್ನ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ನಿರಂತರ ಸುದ್ದಿಗಳನ್ನು ವೀಕ್ಷಿಸಿ.